ಲಂಚಿಗೆ ಮಾಡ್ಕೊಂಡ್ರೆ ರೈಸಿಗೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಿಂಪಲ್ ಆಗಿ ಒಂದು 10 ನಿಮಿಷದಲ್ಲೇ ರೆಡಿ ಮಾಡ್ಬೋದು. ಈ ಪಲ್ಯನ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಕುಕ್ಕರ್ನಲ್ಲಿ ಕ್ಯಾರೆಟ್ ಬೀನ್ಸ್ನ ಬೇಯಿಸ್ಕೋಬೇಕು. ಕುಕ್ಕರಲ್ಲಿ ಬೀನ್ಸ್ನ ಸಣ್ಣದ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಕ್ಯಾರೆಟ್ನ ಹಾಕೋತಾ ಇದ್ದೀನಿ. ಒಂದ್ ಬೌಲ್ ನೀರು ಹಾಕೋಲ್ಲ, 1 teaspoon ಉಪ್ಪು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ ಮಾಡ್ಕೋಬೇಕು. ಕುಕ್ಕರಲ್ಲಿ ಬೇಗ ಬೇಯುತ್ತೆ. ಒಂದ್ ವಿಸಿಲ್ ಬರಕ್ ಮುಂಚೆ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ. ಸ್ಟೌವ್ನ ಆಫ್ ಮಾಡ್ಕೊಂಡ್ರೆ ಪ್ರೆಷರ್ ಎಲ್ಲ ರಿಮೂವ್ ಮಾಡಿ. ಈ ತರ ಮಾಡ್ಕೊಂಡ್ರೆ ನುಣ್ಣ ಕುಕ್ ಆಗಲ್ಲ. ಈ ತರ ಬೇಯಿಸ್ಕೊಂಡಿದ್ದೀನಿ. ಇಷ್ಟು ಬೆಂದ್ರೆ ಸಾಕು. ನೀರೆಲ್ಲ ರಿಮೂವ್ ಮಾಡ್ಕೊಂಡು ಒಂದ್ ಬೌಲ್ ತಗೊಂಡು ಹಾಕೋತಾ ಇದ್ದೀನಿ. ಇವಾಗ ಪಲ್ಯನ ರೆಡಿ ಮಾಡೋಣ. ಪ್ಯಾನ್ ಇಟ್ಕೊಂಡು 1 tablespoon ಆಯಿಲ್ ಹಾಕೋತಾ ಇದ್ದೀನಿ. 1/2 teaspoon ಸಾಸಿವೆ. ಒಂದೇವ್ರಿ ನೀರ ಸಣ್ಣದ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಒಂಚೂರು ಕರ್ಬೇವಿನ ಸೊಪ್ಪು, 1/3 ಒಣಗಿರೋ ಮೆಣಸಿನ್ಕಾಯಿ. ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1/4 teaspoon ಅರಶಿನ ಪುಡಿ, 1/2 teaspoon ಖಾರದ ಪುಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋ ಕ್ಯಾರೆಟ್ ಬೀನ್ಸ್ ತಗೊಂಡು ಹಾಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತೆಗೆವಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೋಬೇಕು. 1/4 cup ಕೊಬ್ಬರಿನ ತುರ್ಕೊಂಡು ಹಾಕೋತಾ ಇದ್ದೀನಿ. 1 chunk ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟೇ, ತುಂಬಾ ಸಿಂಪಲ್ ಆಗಿ ಕ್ಯಾರೆಟ್ ಬೀನ್ಸ್ ಪಲ್ಯ ರೆಡಿ ಆಗಿದೆ. ಈ ತರ ಪಲ್ಯನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಲಂಚ್ ಬಾಕ್ಸಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿ ಆಗಿ ಟೇಸ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.